ವೆಜ್ ಫುಡ್ ಮ್ಯಾನ್ಯಲ್ಗೆ ಸ್ವಾಗತ. ಇವತ್ತು ನಾವು ದ್ವಿದಳ ಚತುರ್ಮಾಸ ವ್ರತಕ್ಕೆ ಬಿಳಿ ರಾಜಗಿರಿ ಸೊಪ್ಪಿನ ಸಾರು ಮತ್ತು ಮುದ್ದೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ವ್ರತಕ್ಕೆ ಬಿಳಿ ರಾಜಗಿರಿ ಸೊಪ್ಪು ಬರುತ್ತೆ, ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಕಪ್ನಷ್ಟು ಬಿಳಿ ರಾಜಗಿರಿ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ತೊಳೆದಿಟ್ಕೊಂಡಾದ್ಮೇಲೆ ಇದನ್ನ ಕಟ್ ಮಾಡಿಟ್ಕೊಳ್ಳಿ. ಪ್ಯಾನಿನಲ್ಲಿ 2-3 ಚಮಚೆಯಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ 1/4 ಚಮಚೆ ಜೀರಿಗೆ, ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1/4 ಚಮಚೆಯಷ್ಟು ತುರಿದಿಟ್ಕೊಂಡಿರುವಂತ ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1/4 ಚಮಚೆ ಜೀರಿಗೆ ಪುಡಿ, 1/4 ಚಮಚೆ ಮೆಣಸಿನ ಪುಡಿ, 1/4 ಚಮಚೆ ಇಂಗು, ಹಾಗೆ 1/4 ಚಮಚೆಯಷ್ಟು ಅರ್ಶಿನದ ಪುಡಿನ ಹಾಕಿ ಇವನ್ನೆಲ್ಲ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿಟ್ಕೊಂಡಿರುವಂತ ಬಿಳಿ ರಾಜಗಿರಿ ಸೊಪ್ಪನ್ನ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರಾಜಗಿರಿ ಸೊಪ್ಪು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು 2-3 ನಿಮಿಷ ಬೇಕಾಗಬಹುದು. ನೀವು ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹತ್ತುತ್ತೆ. 1/2 ಚಮಚೆಯಷ್ಟು ಬಾಂಬೆ ರವಾ ಅಥವಾ ಉಪ್ಪಿಟ್ಟು ರವೆನ ಹಾಕಿ ಇವನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಂಬೆ ರವಾ ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಹೇಳ್ಬೋದು. ಈಗ ಒಂದ್ ಬಟ್ಟಲ್ನಲ್ಲಿ ಸುಮಾರು 1/4 ಚಮಚೆಯಷ್ಟು ಒಣಗಿದ ಮಾವಿನ ಪುಡಿ ಅಥವಾ ಆಮ್ಚೂರ್ ಪುಡಿ, ಹಾಗೆ ಅದಕ್ಕೊಂದ್ ಸ್ವಲ್ಪ ನೀರನ್ನ ಹಾಕಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಮಾಡಿಟ್ಕೊಂಡಿರುವಂತ ಈ ಪೇಸ್ಟ್ ಅನ್ನ ಇಲ್ಲಿ ಸೇರಿಸಿ, ಅದೇ ಬಟ್ಟಲದಲ್ಲಿ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕಿ ಇಲ್ಲಿ ಸೇರಿಸಿ ಇವನ್ನೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀರು ಪೂರ್ತಿ ಕಡಿಮೆ ಆದ್ಮೇಲೆ ಇದಕ್ಕೆ 2-3 ಬಟ್ಟಲದಷ್ಟು ನೀರನ್ನ ಹಾಕಿ ಟೇಸ್ಟ್ ಚೆಕ್ ಮಾಡಿ ಇನ್ನೊಂದ್ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಅಂದ್ರೆ ಉಪ್ಪು ಕೂಡ ಹಾಕೋಬಹುದು. ಇದು ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದಿಯೋದಕ್ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ 2-3 ಚಮಚೆಯಷ್ಟು ತುರಿದಿಟ್ಕೊಂಡಿರುವಂತ ಹಸಿ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ ಸಾರು ರೆಡಿ. ನೀವು ಬೇಕಂದ್ರೆ ಇಲ್ಲಿ ಬೆಲ್ಲನೂ ಹಾಕೋಬಹುದು. ತಿಳಿ ಸಾರು ಬೇಕು ಅಂದವರು ಈ ಸ್ಟೇಜಿಗೆ ಗ್ಯಾಸ್ ಅನ್ನ ಆಫ್ ಮಾಡಬಹುದು. ಇನ್ನು ಮುದ್ದೆ ಪಲ್ಯ ಮಾಡೋದಕ್ಕೆ ಒಂದ್ ಬಟ್ಟಲಲ್ಲಿ 1/4 ಚಮಚೆಯಷ್ಟು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಕೂಡ ಪೇಸ್ಟ್ ತರ ಮಾಡ್ಕೊಳ್ಳಿ. ಮಾಡಿಟ್ಕೊಂಡಿರುವಂತ ಈ ಪೇಸ್ಟ್ ಅನ್ನ ಸೇರಿಸಿ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವ್ ಎರಡು ರೆಸಿಪೀಸ್ಗಳಿಗೂ ನಿಮ್ಗೆ ಬೆಲ್ಲ ಇಷ್ಟ ಇತ್ತು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಬೆಲ್ಲ ಹಾಕಿಲ್ಲ ಅಂತಂದ್ರೆ ಸ್ವಲ್ಪ ಜನ ಇದಕ್ಕೆ ರಾಜಗಿರಿ ಸೊಪ್ಪಿನ ತವಿ ಅಂತಾರೆ. ಅನ್ನಕ್ಕೆ, ಚಪಾತಿಗೆ ಇವೆಲ್ಲವಕ್ಕೂ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ರಾಜಗಿರಿ ಸೊಪ್ಪಿನ ತವಿ ಮತ್ತು ಸಾರಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ದಯವಿಟ್ಟು ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.